ಓಂ ಶಾಂತಿ. ಮುರುಳಿ ದಿನಾಂಕ 21/12/2018. ಶೂ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶುಭ ಕಾರ್ಯವನ್ನು ಮಾಡುವಾಗ ಯಾವ ಕಾರಣಕ್ಕೂ ಲೇಟ್ ಮಾಡಬಾರದು, ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ನಮ್ಮ ಸೋದರ ಸೋದರಿಯರನ್ನು ಪೆಟ್ಟು ತಿನ್ನುವುದರಿಂದ ರಕ್ಷಣೆ ಮಾಡಬೇಕು. ಜ್ಞಾನದ ಬೂಬೂ ಮಾಡಿ ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳಬೇಕು. ಪ್ರಶ್ನೆ, ಯಾವ ಒಂದು ಮಾತಿನ ಅನರ್ಥ ಆಗಿರುವ ಕಾರಣ ಭಾರತ ಕವಡೆಯ ಸಮಾನ ಆಗಿಬಿಟ್ಟಿದೆ? ಉತ್ತರ, ಎಲ್ಲದಕ್ಕಿಂತ ಅತಿ ದೊಡ್ಡ ಅನರ್ಥ ಅಂದರೆ ಗೀತೆಯ ಸ್ವಾಮಿಯನ್ನು ಮರೆತು ಗೀತೆಯ ಜನ್ಮದಾತನಾದ ಪರಮಾತ್ಮ ತಂದೆಯನ್ನು ಮರೆತು ಗೀತಾ ಜ್ಞಾನದಿಂದ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಮಗು ಆದ ಕೃಷ್ಣನನ್ನೇ ಗೀತೆಯ ಸ್ವಾಮಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈ ಒಂದು ಅನರ್ಥದ ಕಾರಣ ಎಲ್ಲರೂ ಪರಮಾತ್ಮ ತಂದೆಯಿಂದ ವಿಮುಖರಾಗಿಬಿಟ್ಟಿದ್ದೀರಾ. ಭಾರತ ಕವಡೆಯ ಸಮಾನ ಆಗಿಬಿಟ್ಟಿದೆ. ಈಗ ಮಕ್ಕಳಾದ ನಿಮಗೆ ತಂದೆ ಸಮ್ಮುಖದಲ್ಲಿ ಕುಳಿತು ಸತ್ಯ ಗೀತೆಯನ್ನು ತಿಳಿಸುತ್ತಿದ್ದಾರೆ. ಗೀತಾ ಜ್ಞಾನದಿಂದ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ನೀವು ಶ್ರೀಕೃಷ್ಣನ ಸಮಾನ ಆಗಿಬಿಡುತ್ತೀರಾ. ಗೀತೆ, ಯಾರು ಈ ಎಲ್ಲಾ ಆಟವನ್ನು ರಚಿಸಿದರು? ಓಂ ಶಾಂತಿ. ಬ್ರಾಹ್ಮಣ ಕುಲಭೂಷಣ ಮಕ್ಕಳು ತಿಳಿದುಕೊಂಡಿದ್ದೀರಾ? ಅವಶ್ಯವಾಗಿ. ಸ್ವರ್ಗದಲ್ಲಿ ಅಪರಂ ಅಪಾರ ಸುಖ ನಮಗೆ ಇತ್ತು. ಸ್ವರ್ಗದಲ್ಲಿ ನಮಗೆ ಬಹಳಷ್ಟು ಖುಷಿ ಇತ್ತು. ನಾವು ಜೀವಾತ್ಮರು ಸ್ವರ್ಗದಲ್ಲಿ ಬಹಳಷ್ಟು ಖುಷಿಯಿಂದ ಜೀವನವನ್ನು ನಡೆಸುತ್ತಿದ್ದೆವು. ನಂತರ ಏನಾಯಿತು? ವಿಭಿನ್ನ ಪ್ರಕಾರದ ಬಣ್ಣ ರೂಪ ಉಳ್ಳಂತಹ ಮಾಯೆ ಬಂದು ನಮಗೆ ಅಂಟಿಕೊಂಡು ಬಿಟ್ಟಿತು. ವಿಕಾರದ ಕಾರಣ ಈ ಜಗತ್ತಿಗೆ ನರಕ ಎಂದು ಕರೆಯುತ್ತೇವೆ. ಈಗ ಇಡೀ ಜಗತ್ತೇ ನರಕ ಆಗಿದೆ. ಅದಕ್ಕೋಸ್ಕರ ಭ್ರಮರಿಯ ಉದಾಹರಣೆಯನ್ನೂ ಹೇಳಲಾಗುತ್ತದೆ. ಭ್ರಮರಿ ಮತ್ತು ಬ್ರಾಹ್ಮಣರು ಇಬ್ಬರ ಕೆಲಸ ಒಂದೇ ಆಗಿದೆ. ಈ ಭ್ರಮರಿಯ ಉದಾಹರಣೆ ನಿಮಗೋಸ್ಕರ ಹೇಳಲಾಗುತ್ತದೆ. ಭ್ರಮರಿ ಕೂಡ ಕೀಟಗಳನ್ನು ತೆಗೆದುಕೊಂಡು ಬರುತ್ತದೆ. ಒಂದು ಮನೆಯನ್ನು ಕಟ್ಟಿ ಆ ಮನೆಯಲ್ಲಿ ಕೀಟಗಳನ್ನು ಇಡುತ್ತದೆ. ಈ ಜಗತ್ತಂತೂ ನರಕ ಆಗಿದೆ. ಈಗ ಎಲ್ಲರೂ ಕೀಟಗಳೇ ಆಗಿದ್ದಾರೆ. ಈ ಎಲ್ಲಾ ಕೀಟಗಳು ದೇವಿ ದೇವತಾ ಧರ್ಮದ ಆತ್ಮರಲ್ಲ. ಯಾರೆಲ್ಲ ದೇವತಾ ಧರ್ಮದವರಾಗಿದ್ದಾರೋ ಅವರು ಪುನಃ ಈ ಧರ್ಮಕ್ಕೆ ಬರುತ್ತಾರೆ. ಸರ್ವ ಧರ್ಮದ ಆತ್ಮರೂ ಕೂಡ ಈಗ ನರಕವಾಸಿ ಕೀಟಗಳಾಗಿ ಬಿಟ್ಟಿದ್ದಾರೆ. ದೇವತಾ ಧರ್ಮದ ಕೀಟಗಳು ಯಾರು ಅನ್ನುವುದನ್ನು ಹೇಗೆ ಪತ್ತೆ ಮಾಡುವುದು? ಇದು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ಧರ್ಮ ಆಗಿದೆ. ಬ್ರಾಹ್ಮಣರನ್ನು ಗುರುತಿಸುವುದಕ್ಕೋಸ್ಕರ ಕುಳಿತು ಬೂಬೂ ಮಾಡಬೇಕಾಗುತ್ತದೆ, ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಯಾರು ದೇವತಾ ಧರ್ಮದವರಿದ್ದಾರೋ ಅವರು ಇಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತಾರೆ. ಯಾರು ದೇವತಾ ಧರ್ಮದ ಆತ್ಮರು ಅಲ್ಲವೋ ಅವರು ಇಲ್ಲಿ ಉಳಿಯುವುದಿಲ್ಲ. ಎಲ್ಲರೂ ನರಕವಾಸಿ ಕೀಟಗಳಾಗಿದ್ದಾರೆ. ಸನ್ಯಾಸಿಗಳು ಹೇಳುತ್ತಾರೆ, ಈ ನರಕದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ. ಅವರಿಗೆ ಸ್ವರ್ಗದ ಅಪಾರ ಸುಖದ ಬಗ್ಗೆ ಗೊತ್ತೇ ಇಲ್ಲ. ಸನ್ಯಾಸಿಗಳಿಗೆ ಸ್ವರ್ಗದ ಸುಖ ಅಂದರೆ ಏನು ಅನ್ನುವುದು ಗೊತ್ತೇ ಇಲ್ಲ. ಈಗ ಈ ಜಗತ್ತಿನಲ್ಲಿ 5% ಸುಖ ಇದೆ, 95% ದುಃಖ ಇದೆ. ಈ ಜಗತ್ತಿಗೆ ನಾವು ಸ್ವರ್ಗ ಎಂದು ಕರೆಯುವುದಿಲ್ಲ. ಸ್ವರ್ಗದಲ್ಲಂತೂ ದುಃಖದ ಮಾತೇ ಇರುವುದಿಲ್ಲ. ಇಲ್ಲಂತೂ ಅನೇಕ ಶಾಸ್ತ್ರಗಳನ್ನು ಓದುತ್ತಾರೆ. ಅನೇಕ ಧರ್ಮ ಈ ಜಗತ್ತಿನಲ್ಲಿ ಇದೆ, ಅನೇಕ ಮತ ಇದೆ. ಸ್ವರ್ಗದಲ್ಲಿ ಕೇವಲ
ಒಂದೇ ಒಂದು ದೇವತಾ ಮತ ಇರುತ್ತದೆ, ಒಂದೇ ಧರ್ಮ ಇರುತ್ತದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ, ನೀವು ಜ್ಞಾನದ ಬೂಬೂ ಮಾಡುತ್ತೀರಾ. ಯಾರು ಬ್ರಾಹ್ಮಣ ಧರ್ಮದ ಆತ್ಮರಿದ್ದಾರೋ ಅವರು ಇಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತಾರೆ. ಅನೇಕ ಪ್ರಕಾರದ ಕೀಟಗಳಿವೆ. ಕೆಲವರು ಪ್ರಕೃತಿಯನ್ನು ದೇವತೆ ಎಂದು ತಿಳಿದುಕೊಂಡು ಪ್ರಕೃತಿಗೆ ಮಾನ್ಯತೆ ಕೊಡುತ್ತಾರೆ. ಇನ್ನು ಕೆಲವರು ಸನ್ಯಾಸಿಗಳಿಗೆ ಮಾನ್ಯತೆ ಕೊಡುತ್ತಾರೆ. ಕೆಲವರು ಹೇಳುತ್ತಾರೆ ಈ ಸೃಷ್ಟಿ ಕೇವಲ ಕಲ್ಪನೆ ಆಗಿದೆ ಎಂದು. ಈ ರೀತಿ ಇಲ್ಲಿ ವಾರ್ತಾಲಾಪ ನಡೆಯುತ್ತಿರುತ್ತದೆ. ಸತ್ಯುಗದಲ್ಲಿ ಈ ರೀತಿ ವಾರ್ತಾಲಾಪವನ್ನು ಯಾರೂ ಮಾಡುವುದಿಲ್ಲ. ಬೇಹದ್ದಿನ ತಂದೆ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ಮಕ್ಕಳಾದ ನಮಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವೇ ಮೊದಲು ನನ್ನ ಬಳಿ ಇದ್ದವರು, ಈಗ ಪುನಃ ನೀವು ಮಕ್ಕಳು ನನ್ನ ಬಳಿ ಬರಲೇಬೇಕು. ಇದರಲ್ಲಿ ಶಾಸ್ತ್ರದ ಮಾತಿಲ್ಲ. ಕ್ರೈಸ್ತ ಮತ್ತು ಬುದ್ಧ ಮುಂತಾದವರು ಬರುತ್ತಾರೆ. ಅವರು ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಆ ಸಮಯದಲ್ಲಿ ಶಾಸ್ತ್ರದ ಪ್ರಶ್ನೆ ಯಾರ ಮನಸ್ಸಿನಲ್ಲೂ ಬರಲು ಸಾಧ್ಯ ಇಲ್ಲ. ಕ್ರೈಸ್ತ ಬೈಬಲ್ ಅನ್ನು ಓದುತ್ತಿದ್ದರೇನು? ಬೈಬಲ್ನ ಪ್ರಶ್ನೆಯೇ ಆ ಸಮಯದಲ್ಲಿ ಇರಲಿಲ್ಲ. ತಂದೆ ಹೇಳುತ್ತಾರೆ ಮಕ್ಕಳೇ, ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ. ಮಾಯಾ ರಾವಣ ನಿಮ್ಮನ್ನು ಎಂತಹ ಸ್ಥಿತಿಗೆ ಕರೆದುಕೊಂಡು ಬಂದು ಬಿಟ್ಟಿದ್ದಾನೆ ತಿಳಿದುಕೊಂಡಿದ್ದೀರಾ? ಈಗ ನಾವು ಅಸುರಿ ರಾವಣ ಸಂಪ್ರದಾಯದವರು ಆಗಿದ್ದೇವೆ. ರಾವಣನನ್ನು ಸುಡುತ್ತಾರೆ, ಆದರೆ ರಾವಣ ಸುಟ್ಟು ಹೋಗುವುದೇ ಇಲ್ಲ. ಈ ರಾವಣನನ್ನು ಸುಡುವುದು ಯಾವಾಗ ಬಂದಾಗುತ್ತದೆ? ಇದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ನೀವೀಗ ಈಶ್ವರೀಯ ದೈವೀ ಸಂಪ್ರದಾಯದ ಆತ್ಮರಾಗಿದ್ದೀರಾ. ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ನಾನೀಗ ಪುನಃ ಈ ಸೃಷ್ಟಿಗೆ ಬಂದಿದ್ದೇನೆ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ. ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ಆ ಧರ್ಮದಿಂದ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಎಷ್ಟು ಕಷ್ಟಪಡಬೇಕಾಗುತ್ತದೆ. ಈ ಗೀತೆ ಎಲ್ಲಿಂದ ಬಂತು? ಆದಿ ಸನಾತನ ದೇವತಾ ಧರ್ಮ ಏನಿತ್ತು ಅದರ ಸಂಕೇತಗಳು ಎಲ್ಲಿಂದ ಹುಟ್ಟಿಕೊಂಡಿತು? ನಂತರ ಋಷಿ ಮುನಿಗಳು ಕುಳಿತು ಈ ಗೀತೆಯ ಬಗ್ಗೆ ಹೇಳುತ್ತಾರೆ. ಇಲ್ಲಿಯವರೆಗೂ ಗೀತೆಯ ಬಗ್ಗೆ ಹೇಳುತ್ತಿದ್ದಾರೆ. ವೇದವನ್ನು ಯಾರು ನುಡಿಸಿದರು? ವೇದಗಳ ತಂದೆ ಯಾರಾಗಿದ್ದಾರೆ? ಪರಮಾತ್ಮ ತಂದೆ ಹೇಳುತ್ತಾರೆ ಗೀತೆಯ ಭಗವಂತ ನಾನಾಗಿದ್ದೇನೆ. ಗೀತೆ ಮಾತೆ, ಗೀತಾ ಮಾತೆಯನ್ನು ರಚನೆ ಮಾಡಿದಂತವರು ಶಿವತಂದೆ ಆಗಿದ್ದಾರೆ. ಗೀತೆಯ ಮೂಲಕ ಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕೃಷ್ಣನ ಜೊತೆಗೆ ರಾಧೆ ಮುಂತಾದವರು ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮೊಟ್ಟ ಮೊದಲು ನೀವೀಗ ಬ್ರಾಹ್ಮಣರಾಗುತ್ತೀರಾ. ಮಕ್ಕಳಿಗೆ ಈಗ ನಿಶ್ಚಯ ಇದೆ, ಪರಮಾತ್ಮ ತಂದೆ ನಮ್ಮ ಅತಿ ಪ್ರಿಯ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಎಲ್ಲರೂ ಹೇಳುತ್ತಾರೆ ಹೇ ಪರಮಾತ್ಮ ತಂದೆ ದಯೆ ತೋರಿಸು. ಭಕ್ತರೂ ಕೂಗಿ ಕರೆಯುತ್ತಾರೆ ಹೇಗೆ ದುಃಖದಿಂದ ಮುಕ್ತ ಆಗುವುದು ಅನ್ನುವ ಮಾರ್ಗವನ್ನು ತೋರಿಸು ಎಂದು. ಒಂದು ವೇಳೆ ಭಗವಂತ ಸರ್ವವ್ಯಾಪಿ ಆಗಿದ್ದರೆ ಇಲ್ಲಿ ಭಗವಂತನನ್ನು ಕೂಗಿ ಕರೆಯುವ ಮಾತೇ ಇರುತ್ತಿರಲಿಲ್ಲ. ಇಲ್ಲಿ ಮುಖ್ಯ ಅಂದರೆ ಗೀತೆಯ ಮಾತಾಗಿದೆ. ಎಷ್ಟೊಂದು ಯಜ್ಞಗಳನ್ನು ರಚನೆ ಮಾಡುತ್ತಾರೆ. ನೀವೀಗ ಇಂತಹ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿ. ಈಗ ಜಗತ್ತಿನಲ್ಲಿ ಎಷ್ಟೊಂದು ಅನರ್ಥ ಆಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಅಲ್ಲಿ ಗೀತೆಯನ್ನು ಬರೆಯುತ್ತಿರುತ್ತಾರೆ. ಗೀತೆಯ ಪುಸ್ತಕ ಬಹಳ ಕಡೆ ಇದೆ. ಗೀತೆಯನ್ನು ಯಾರು ರಚಿಸಿದರು, ಯಾರು ಹಾಡಿದರು, ಯಾವಾಗ ಗೀತೆಯ ನಿರ್ಮಾಣ ಆಯಿತು, ಯಾರು ಗೀತೆಯನ್ನು ರಚನೆ ಮಾಡಿದರು, ಇದು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಯಥಾರ್ಥ ಪರಿಚಯ ಕೂಡ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣ ಎಂದು ಹೇಳಿ ಕೃಷ್ಣನನ್ನು ಸರ್ವವ್ಯಾಪಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ.
ರಾಧೆಯ ಭಕ್ತರು ಎಲ್ಲಿ ನೋಡಿದರೂ ರಾಧೆಯೇ ರಾಧೆ ಎಂದು ಕರೆದು ರಾಧೆಯನ್ನು ಸರ್ವವ್ಯಾಪಿಯನ್ನಾಗಿ ಮಾಡಿದ್ದಾರೆ. ಒಬ್ಬ ನಿರಾಕಾರ ಪರಮಾತ್ಮ ಸರ್ವವ್ಯಾಪಿ ಎಂದು ಕರೆದರೆ ಪರವಾಗಿಲ್ಲ, ಎಲ್ಲರನ್ನೂ ಏಕೆ ಸರ್ವವ್ಯಾಪಿ ಎಂದು ಕರೆಯುತ್ತೀರ? ಗಣೇಶನನ್ನು ನೋಡಿ ಹೇಳುತ್ತಾರೆ, ಗಣೇಶ ಎಲ್ಲಾ ಕಡೆ ಇದ್ದಾರೆ ಸರ್ವವ್ಯಾಪಿ ಎಂದು. ಕೇವಲ ಒಂದು ಮಥುರಾ ನಗರದಲ್ಲಿ ಮಾತ್ರ ಶ್ರೀಕೃಷ್ಣ ಸರ್ವವ್ಯಾಪಿಯಾಗಿದ್ದರು ಎಂದು ಕೆಲವರು ಹೇಳುತ್ತಾರೆ. ಕೆಲವರು ರಾಧೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಒಂದೇ ಮಥುರಾ ನಗರದಲ್ಲಿ ಕೆಲವರು ಕೃಷ್ಣನನ್ನು ಸರ್ವವ್ಯಾಪಿ ಎಂದು ಕರೆದರೆ ಕೆಲವರು ರಾಧೆಯನ್ನು ಸರ್ವವ್ಯಾಪಿ ಎಂದು ಕರೆದಿದ್ದಾರೆ. ಎಷ್ಟೊಂದು ಗೊಂದಲ ಆಗಿಬಿಟ್ಟಿದೆ. ಒಬ್ಬರ ಮತದಂತೆ ಇನ್ನೊಬ್ಬರ ಮತ ಈ ಸಮಯದಲ್ಲಿ ಇಲ್ಲ. ಒಂದೇ ಮನೆಯಲ್ಲಿ ತಂದೆಗೆ ಬೇರೆ ಗುರು ಇರುತ್ತಾರೆ, ಮಕ್ಕಳಿಗೆ ಬೇರೆ ಗುರು ಇರುತ್ತಾರೆ. ವಾಸ್ತವದಲ್ಲಿ ವಾನಪ್ರಸ್ಥದ ಸಮಯ ಬಂದಾಗ ಗುರುಗಳ ಬಳಿ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿರುವುದೂ ಕೂಡ ಈ ಬ್ರಹ್ಮನ ವಾನಪ್ರಸ್ಥ ಸ್ಥಿತಿಯಲ್ಲಿ. ಜಗತ್ತಿನಲ್ಲಿ ಯಾರು ಎಷ್ಟು ದೊಡ್ಡ ಗುರುಗಳಾಗಿದ್ದಾರೋ ಆ ಗುರುಗಳಿಗೆ ಅಷ್ಟೇ ನಶೆ ಇರುತ್ತದೆ. ಆದಿದೇವ ಮಹಾವೀರ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಹನುಮಂತನಿಗೆ ಮಹಾವೀರ ಎಂದು ಕರೆಯುತ್ತಾರೆ. ನೀವು ಶಕ್ತಿಯರು ಮಹಾವೀರರಾಗಿದ್ದೀರಾ. ದಿಲ್ವಾಡಾ ಮಂದಿರದಲ್ಲಿ ಶಕ್ತಿಯರನ್ನು ಸಿಂಹದ ಮೇಲೆ ಸವಾರಿ ಮಾಡುವ ರೂಪದಲ್ಲಿ ತೋರಿಸಿದ್ದಾರೆ. ಪಾಂಡವರನ್ನು ಆನೆಯ ಮೇಲೆ ಸವಾರಿಯ ರೂಪದಲ್ಲಿ ತೋರಿಸಿದ್ದಾರೆ. ಈ ದಿಲ್ವಾಡಾ ಮಂದಿರ ಬಹಳ ಯುಕ್ತಿಯಿಂದ ರಚನೆ ಮಾಡಲಾದಂತಹ ಮಂದಿರ ಆಗಿದೆ. ಇದು ಪುನಃ ನಿಮ್ಮ ಯಾದ್ಗಾರ್ ಆಗಿ ಭಕ್ತಿಯಲ್ಲಿ ನಿರ್ಮಾಣ ಆಗುತ್ತದೆ. ಯಾವಾಗ ಅವರು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೋ ದಿಲ್ವಾಡಾ ಮಂದಿರದಲ್ಲಿ, ಆ ಸಮಯದಲ್ಲಂತೂ ನೀವು ಇರುವುದಿಲ್ಲ. ದ್ವಾಪರ ಯುಗದಲ್ಲಿ ಮಂದಿರವನ್ನು ಕಟ್ಟುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಈ ದೇವತಾ ರೂಪ ಎಲ್ಲಿಂದ ಬರಲು ಸಾಧ್ಯ? ಈ ಸಂಗಮ ಯುಗದ ಈ ರೂಪ ದ್ವಾಪರ ಯುಗದಲ್ಲಿ ಅವರು ಚಿತ್ರ ಬರೆಯುವಾಗ ನಿಮ್ಮ ರೂಪ ಆಗಿರಲು ಹೇಗೆ ಸಾಧ್ಯ? ಸೇವೆಯನ್ನು ನೀವೀಗ ಮಾಡುತ್ತಿದ್ದೀರಾ. ಇದೆಲ್ಲ ಈ ಸಮಯದ ಮಾತಾಗಿದೆ. ಅವರು ನಂತರ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ನಾವೀಗ ಗೀತೆಯ ಹೆಸರನ್ನೂ ಹೇಳದೇ ಇದ್ದರೆ ಮನುಷ್ಯರು ನಮ್ಮನ್ನು ನೋಡಿ ತಿಳಿದುಕೊಳ್ಳುತ್ತಾರೆ, ಇವರು ಯಾವ ಧರ್ಮದವರಾಗಿರಬಹುದು, ಇವರದ್ದು ಯಾವುದೋ ಬೇರೆ ಹೊಸ ಧರ್ಮ ಇರಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ಈಗ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ಧರ್ಮ ಸ್ಥಾಪಕರು ಈ ಜಗತ್ತಿನಲ್ಲಿ ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ನೀವೀಗ ಹೊಸ ಜಗತ್ತಿಗೋಸ್ಕರ ತಯಾರಾಗುತ್ತಿದ್ದೀರಾ. ತಂದೆ ನಿಮ್ಮನ್ನು ಹೊಸ ಜಗತ್ತಿಗೋಸ್ಕರ ತಯಾರು ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಮಾಡುವ ಕರ್ತವ್ಯವನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಸರ್ವ ಪತಿತ ಮನುಷ್ಯರನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ. ಮಕ್ಕಳಿಗೆ ತಂದೆ ಈಗ ವಾರ್ನಿಂಗ್ ಕೊಡುತ್ತಾರೆ, ಎಚ್ಚರಿಕೆ ಕೊಡುತ್ತಾರೆ. ಭಾರತದಲ್ಲಿ ಎಷ್ಟೊಂದು ಅನರ್ಥ ಆಗಿಬಿಟ್ಟಿದೆ. ಈ ಕಾರಣದಿಂದ ಭಾರತ ಕವಡೆಯ ಸಮಾನ ಆಗಿಬಿಟ್ಟಿದೆ. ತಂದೆ ಗೀತಾ ಮಾತೆಯ ಮೂಲಕ ಕೃಷ್ಣನಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಆದರೆ ಭಕ್ತರು ಕೃಷ್ಣನನ್ನೇ ಗೀತೆಯ ಸ್ವಾಮಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಗೀತೆಯ ಸ್ವಾಮಿ ಶಿವ ಆಗಿದ್ದಾರೆ. ಗೀತೆಯಿಂದ ಕೃಷ್ಣನಿಗೆ ಜನ್ಮ ಸಿಗುತ್ತದೆ. ನೀವೆಲ್ಲರೂ ಸಂಜಯ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಜ್ಞಾನವನ್ನು ಹೇಳುವಂತವರು ಒಬ್ಬ ಶಿವತಂದೆ ಆಗಿದ್ದಾರೆ. ಪ್ರಾಚೀನ ದೇವಿ ದೇವತಾ ಧರ್ಮವನ್ನು ರಚನೆ ಮಾಡುವಂತವರು ಯಾರು? ಇದೆಲ್ಲ ಬುದ್ಧಿಯಿಂದ ತಿಳಿದುಕೊಂಡು ಬರೆಯುವಂತಹ ಮಾತಾಗಿದೆ. ಗೀತೆಯಿಂದ ನಾವೀಗ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಮಮ್ಮ ರಾಧೆ ಆಗುತ್ತಾರೆ, ಬ್ರಹ್ಮ ತಂದೆ ಕೃಷ್ಣ ಆಗುತ್ತಾರೆ. ಇದೆಲ್ಲ ಗುಪ್ತ ಮಾತಾಗಿದೆ. ಬ್ರಾಹ್ಮಣರ ಜನ್ಮವನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮತ್ತು ಶ್ರೀಕೃಷ್ಣನ ಬಗ್ಗೆ ತಿಳಿಸಬೇಕಾಗಿದೆ. ಬ್ರಹ್ಮ ಮತ್ತು ಕೃಷ್ಣ ಮತ್ತು ಶಿವತಂದೆ, ಈ ಮೂವರ ರಹಸ್ಯ ಬಹಳ ಗುಪ್ತ ಇದೆ. ಈ ಮಾತನ್ನು ತಿಳಿದುಕೊಳ್ಳಲು ಬಹಳಷ್ಟು ಬುದ್ಧಿವಂತಿಕೆ ಬೇಕು. ಯಾರು ತಂದೆಯ ಜೊತೆ
ಪೂರ್ಣ ಬುದ್ಧಿಯೋಗವನ್ನು ಜೋಡಿಸುತ್ತಾರೋ ಅವರ ಬುದ್ಧಿ ಚಿನ್ನದ ಸಮಾನ ಆಗುತ್ತದೆ. ಯಾರ ಬುದ್ಧಿ ಅಲೆದಾಡುತ್ತಿರುತ್ತದೆಯೋ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಬುದ್ಧಿಯನ್ನೂ ಕೂಡ ಉಪಯೋಗ ಮಾಡಬೇಕು ತಾನೆ. ನೀವೀಗ ಕುಳಿತು ಬರೆಯಿರಿ. ಶುಭ ಕಾರ್ಯದಲ್ಲಿ ಎಂದೂ ತಡ ಮಾಡಬಾರದು. ನಾವು ಸಾಗರನ ಮಕ್ಕಳಾಗಿದ್ದೇವೆ. ನಮ್ಮ ಸೋದರ ಸೋದರಿಯರನ್ನು ರಕ್ಷಣೆ ಮಾಡಬೇಕು. ಪಾಪ ಅವರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಬ್ರಹ್ಮಕುಮಾರಿಯರು ಎಷ್ಟೆಲ್ಲ ಜ್ಞಾನವನ್ನು ಹೇಳುತ್ತಿದ್ದಾರೆ ಅಂದ ಮೇಲೆ ಏನಾದರೂ ಅಂತಹ ರಹಸ್ಯದ ಮಾತಿರಬೇಕು ತಾನೆ. ಇಷ್ಟೊಂದು ಕೂಗಿ ಕೂಗಿ ಹೇಳುತ್ತಿದ್ದಾರೆ ಅಂದ ಮೇಲೆ ಅವರ ಮಾತಿನಲ್ಲಿ ಸತ್ಯ ಇರಬೇಕು ತಾನೆ. ಲಕ್ಷಾಂತರ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿ ಗೀತಾ ಪಾಠಶಾಲೆಯಲ್ಲಿ ಹಂಚಿ. ಭಾರತ ಅವಿನಾಶಿ ದೇಶ ಆಗಿದೆ ಮತ್ತು ಸರ್ವೋತ್ತಮ ತೀರ್ಥ ಸ್ಥಾನ ಆಗಿದೆ. ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ತೀರ್ಥ ಸ್ಥಾನವನ್ನೇ ಜನ ಮಾಯ ಮಾಡಿಬಿಟ್ಟಿದ್ದಾರೆ. ಈಗ ಪುನಃ ಆ ತಂದೆಯ ಹೆಸರನ್ನು ಪ್ರತ್ಯಕ್ಷಗೊಳಿಸಬೇಕು. ಹೂವನ್ನು ಏರಿಸಿಕೊಳ್ಳಲು ಈ ಸೃಷ್ಟಿಯಲ್ಲಿ ಯೋಗ್ಯ ಅಂದರೆ ಒಬ್ಬ ಶಿವತಂದೆ ಆಗಿದ್ದಾರೆ. ಉಳಿದಿದ್ದೆಲ್ಲ ವ್ಯರ್ಥ ಆಗಿದೆ. ಗೀತಾ ಪಾಠಶಾಲೆಗಳು ಬಹಳಷ್ಟು ಇದೆ. ಅಲ್ಲಿಗೆ ವೇಷವನ್ನು ಚೇಂಜ್ ಮಾಡಿಕೊಂಡು ಹೋಗಿ. ಬಲೆ ಅವರು ಇವರು ಬ್ರಹ್ಮ ಕುಮಾರ್ ಕುಮಾರಿಯರು ಇರಬಹುದು ಎಂದು ತಿಳಿದುಕೊಳ್ಳಲಿ. ನಿಮ್ಮಂತಹ ಪ್ರಶ್ನೆಯನ್ನು ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ. ಒಳ್ಳೆಯದು, ನೀವೀಗ ತಿಳಿದುಕೊಂಡಿದ್ದೀರಾ. ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ನಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಶಿವತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ಆ ತಂದೆ ಬಂದಿದ್ದಾರೆ. ಎಲ್ಲಿಯವರೆಗೂ ನಾವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವತೆ ಆಗಲು ಸಾಧ್ಯ ಇಲ್ಲ. ಬ್ರಾಹ್ಮಣ ಕುಲ ದೇವತೆಗಳಿಗಿಂತ ಶ್ರೇಷ್ಠ ಆಗಿದೆ. ಈಗ ಎಲ್ಲರ ಆತ್ಮ ಪಾವನ ಆಗುತ್ತಾ ಇದೆ. ನಾವೀಗ ಹೊಸ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್, ಮುರುಳಿ, ದಿನಾಂಕ 12/1/69. ಮಕ್ಕಳಾದ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ಒಬ್ಬ ತಂದೆಯನ್ನು ನೆನಪು ಮಾಡುವುದು ಅಂದರೆ ಇದಕ್ಕೆ ಅವ್ಯಭಿಚಾರಿ ನೆನಪು ಎಂದು ಕರೆಯಲಾಗುತ್ತದೆ. ಇಲ್ಲಿ ಕುಳಿತಾಗ ನಿಮಗೆ ಒಂದು ವೇಳೆ ಅನ್ಯರ ನೆನಪು ಬಂದರೆ ಅದು ವ್ಯಭಿಚಾರಿ ನೆನಪು ಎಂದು ಹೇಳಿಸಿಕೊಳ್ಳುತ್ತದೆ. ಈಗ ನಾವು ಒಬ್ಬ ಪರಮಾತ್ಮ ತಂದೆಯ ಮನೆಯಲ್ಲಿದ್ದು ಅಲ್ಲೇ ಊಟ ಮಾಡುತ್ತಿದ್ದೇವೆ, ಅಲ್ಲೇ ನೀರನ್ನು ಕುಡಿಯುತ್ತಿದ್ದೇವೆ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ತಂದೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೆನಪು ಮಾಡಿದರೆ ನಾವು ತಂದೆಗೆ ಮೋಸ ಮಾಡಿದಂತೆ. ಭಕ್ತಿ ಮಾರ್ಗದಲ್ಲೂ ಕೂಡ ಎಲ್ಲಿಯವರೆಗೂ ಒಬ್ಬ ಶಿವತಂದೆಯ ಪೂಜೆಯನ್ನು ಮಾಡುತ್ತಿರುತ್ತಾರೋ ಅಲ್ಲಿಯವರೆಗೂ ಭಕ್ತಿ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಿಸಿಕೊಳ್ಳುತ್ತದೆ. ನಂತರ ಯಾವಾಗ ಅನ್ಯರನ್ನು ನೆನಪು ಮಾಡುತ್ತಾರೋ ಆಗ ಭಕ್ತಿ ಕೂಡ ವ್ಯಭಿಚಾರಿ ಭಕ್ತಿ ಆಗಿಬಿಡುತ್ತದೆ. ಈಗ ಮಕ್ಕಳಾದ ನಿಮಗೆ ಜ್ಞಾನ ಸಿಕ್ಕಿದೆ. ಒಬ್ಬ ತಂದೆ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತಾರೆ. ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ನನ್ನವರಂತೂ ಒಬ್ಬ ಶಿವತಂದೆ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಆದರೆ ಮಕ್ಕಳು ಹೇಳುತ್ತಾರೆ ಶಿವತಂದೆಯ ನೆನಪು ಮರೆತು ಹೋಗುತ್ತದೆ. ವಾಹ, ಭಕ್ತಿ ಮಾರ್ಗದಲ್ಲಿ ನೀವು ಒಬ್ಬ ತಂದೆಯ ಭಕ್ತಿಯನ್ನೇ ಮಾಡುತ್ತೇವೆ ಎಂದು ಹೇಳುತ್ತಾ ಬಂದಿದ್ದೀರಾ. ಈಗ ಅದೇ ಪತಿತ ಪಾವನ ತಂದೆ ಬಂದಿದ್ದಾರೆ. ಆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ.
ಒಬ್ಬ ತಂದೆಗೆ ಮಾತ್ರ ಪತಿತ ಪಾವನ ಎಂದು ಕರೆಯುತ್ತೇವೆ. ಆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಈಗಂತೂ ಇಲ್ಲಿ ಭಕ್ತಿಯ ಮಾತಿಲ್ಲ, ಮಕ್ಕಳಿಗೆ ಜ್ಞಾನ ಇದೆ. ಜ್ಞಾನದ ಸಾಗರ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಪರಮಾತ್ಮ ತಂದೆ, ನೀವೇನಾದರೂ ಈ ಸೃಷ್ಟಿಗೆ ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ. ಈ ಒಂದು ಮಾತನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಅಥವಾ ಅನೇಕ ಮಿತ್ರ ಸಂಬಂಧಿ ಮುಂತಾದವರನ್ನು ನೆನಪು ಮಾಡುತ್ತಿದ್ದೇವೋ? ಒಬ್ಬ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಕು. ಒಂದು ವೇಳೆ ಒಬ್ಬ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆಯವರ ಕಡೆ ಮನಸ್ಸನ್ನು ಜೋಡಣೆ ಮಾಡಿದರೆ, ಮನಸ್ಸಿನಿಂದ ಅನ್ಯರನ್ನು ನೆನಪು ಮಾಡಿದರೆ, ಆ ನೆನಪು ವ್ಯಭಿಚಾರಿ ಎಂದು ಹೇಳಿಸಿಕೊಳ್ಳುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ಸತ್ಯುಗದಲ್ಲಿ ನಿಮಗೆ ದೈವಿ ಸಂಬಂಧಿಗಳು ಸಿಗುತ್ತಾರೆ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ನಿಮಗೆ ಸಿಗುತ್ತದೆ. ಈಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೋಡಿಕೊಳ್ಳಬೇಕು, ನಾವು ಯಾರನ್ನು ನೆನಪು ಮಾಡುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ನೀವೀಗ ಪಾರಲೌಕಿಕ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಾನೀಗ ಪತಿತ ಪಾವನ ಆಗಿ ಬಂದಿದ್ದೇನೆ, ನಾನೇ ಪತಿತ ಪಾವನ ಆಗಿದ್ದೇನೆ. ಪ್ರಯತ್ನ ಪಟ್ಟು ಬೇರೆ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಪರಮಾತ್ಮ ತಂದೆ ಕೂಡ ನನ್ನನ್ನು ನೆನಪು ಮಾಡುತ್ತಾರೆ ಎಂದು ಇಲ್ಲ. ತಂದೆ ಹೇಳುತ್ತಾರೆ, ನಾನೇನು ನಿಮ್ಮನ್ನು ನೆನಪು ಮಾಡಿ ಪಾಪದಿಂದ ಮುಕ್ತ ಆಗಬೇಕಾಗಿಲ್ಲ, ನಾನಂತೂ ಪಾವನ ಆಗಿದ್ದೇನೆ. ಈಗ ನೀವು ಇಲ್ಲಿ ಕುಳಿತಿರುವುದೇ ಪಾವನ ಆಗುವುದಕ್ಕೋಸ್ಕರ. ಶಿವತಂದೆ ಕೂಡ ಈ ಸಮಯದಲ್ಲಿ ಇಲ್ಲಿದ್ದಾರೆ. ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಶಿವತಂದೆ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ನೀವೀಗ ತಂದೆಯ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ, ಬಾಬಾ ನೀವು ಬಂದರೆ ನಾವು ನಿಮ್ಮ ಮೂಲಕ ಹೊಸ ಜಗತ್ತಿನ ಮಾಲೀಕರಾಗುತ್ತೇವೆ. ನಾವು ನಿಮ್ಮ ಮಕ್ಕಳಾಗಿ ನಿಮ್ಮಿಂದ ಹೊಸ ಜಗತ್ತಿನ ಮಾಲೀಕರಾಗುವ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನೀವೇ ಹೇಳಿದ್ದೀರಾ. ಈಗ ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ. ಈಗ ನಿಮಗೆ ಗೊತ್ತಿದೆ, ನಮ್ಮ ಬುದ್ಧಿಯೋಗದ ಲಿಂಕ್ ಗಳಿಗೆ ಗಳಿಗೆಗೂ ತಂದೆಯ ಜೊತೆ ಜೋಡಣೆ ಆಗುವ ಬದಲು ಕಟ್ ಆಗುತ್ತಾ ಇದೆ. ತಂದೆಗೂ ಗೊತ್ತಿದೆ, ತಂದೆಯ ಜೊತೆ ಬುದ್ಧಿಯೋಗವನ್ನು ನೀವು ಜೋಡಿಸುತ್ತೀರಾ, ಮತ್ತೆ ಲಿಂಕ್ ಕಟ್ ಆಗುತ್ತದೆ. ಪುನಃ ನೀವು ನೆನಪು ಮಾಡುತ್ತೀರಾ, ಪುನಃ ಲಿಂಕ್ ಕಟ್ ಆಗುತ್ತದೆ. ಮಕ್ಕಳು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಿರುತ್ತೀರಾ. ಯಾರು ಚೆನ್ನಾಗಿ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ದೈವಿ ಮನೆತನಕ್ಕೆ ಬರುತ್ತಾರೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ, ಧೈರ್ಯ ಇಡಿ. ಇಡೀ ದಿನದಲ್ಲಿ ನನ್ನ ಬುದ್ಧಿಯೋಗ ಯಾವ ಯಾವ ಕಡೆ ಹೋಗುತ್ತದೆ ಎಂದು ನೋಡಿಕೊಳ್ಳಿ. ತಂದೆಯಂತೂ ಪುನಃ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ, ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ, ಮನಸ್ಸು ಬುದ್ಧಿ ಅಲೆದಾಡುತ್ತಿರುತ್ತದೆ. ತಂದೆ ಹೇಳುತ್ತಾರೆ, ಈಗ ಮನಸ್ಸು ಬುದ್ಧಿ ಅಲೆದಾಡುತ್ತಿದ್ದರೆ, ಹೊರಗಡೆ ಓಡಾಡುತ್ತಿದ್ದರೆ ನಿಮಗೆ ನಷ್ಟ ಆಗುತ್ತದೆ. ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ಇನ್ನು ಅನ್ಯರನ್ನು ನೆನಪು ಮಾಡುವುದರಿಂದ ನಿಮಗೆ ನಷ್ಟವೇ ನಷ್ಟ ಆಗುತ್ತದೆ. ಒಬ್ಬ ತಂದೆಯನ್ನೇ ನೆನಪು ಮಾಡುವುದು ಇದು ಮುಖ್ಯ ಮಾತಾಗಿದೆ. ನಿಮ್ಮ ಬಗ್ಗೆ ನಿಮಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಹೆಜ್ಜೆ ಹೆಜ್ಜೆಗೂ ಲಾಭ ಆಗುತ್ತದೆ, ಹೆಜ್ಜೆ ಹೆಜ್ಜೆಗೂ ನಷ್ಟ ಆಗುತ್ತದೆ. 84 ಜನ್ಮದಿಂದ ದೇಹದಾರಿಗಳನ್ನು ನೆನಪು ಮಾಡುತ್ತಾ ನಷ್ಟವನ್ನು ಹೊಂದಿದ್ದೀರಾ. ಒಂದೊಂದು ದಿನ ಒಂದೊಂದು ಗಳಿಗೆಯನ್ನು ಕಳೆಯುತ್ತಾ 5000 ವರ್ಷ ಕಳೆದು ಹೋಗಿದೆ, ನಷ್ಟವೇ ನಿಮಗೆ ಆಗಿದೆ. ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಲಾಭ ಆಗುತ್ತದೆ. ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ
ಆಗ ಜ್ಞಾನ ರತ್ನಗಳು ಪ್ರಾಪ್ತಿಯಾಗುತ್ತದೆ. ತಂದೆಯನ್ನು ನೆನಪು ಮಾಡಲು ಏಕಾಗ್ರ ಚಿತ್ತರಾಗಿರಬೇಕು, ಏಕಾಗ್ರತೆಯಿಂದ ತಂದೆಯನ್ನು ನೆನಪು ಮಾಡಬೇಕು. ಕೆಲವು ಮಕ್ಕಳಿಗೆ ಕವಡೆಯಷ್ಟು ಧನವನ್ನು ಸಂಪಾದನೆ ಮಾಡುವ ಚಿಂತೆ ಇರುತ್ತದೆ. ಮಾಯೆ ಉದ್ಯೋಗದಲ್ಲಿ ಅನೇಕ ವಿಚಾರಗಳನ್ನು ತರುತ್ತದೆ. ಕೆಲವರಿಗೆ ತಂದೆಯ ನೆನಪನ್ನು ಮಾಡಲು ಕುಳಿತಾಗ ಮಾಯೆ ಉದ್ಯೋಗದ ವಿಚಾರ ಬರುವಂತೆ ಮಾಡುತ್ತದೆ. ಧನವಂತರಿಗಂತೂ ಧನದ ಬಗ್ಗೆ ಬಹಳಷ್ಟು ವಿಚಾರಗಳು ಬರುತ್ತದೆ. ಬಾಬಾ ಆದರೂ ಏನು ಮಾಡಬೇಕು? ಬಾಬಾ ಹೇಳುತ್ತಾರೆ, ಈ ಬ್ರಹ್ಮ ತಂದೆ ಕೂಡ ಎಷ್ಟು ಒಳ್ಳೆಯ ವ್ಯಾಪಾರಿ ಆಗಿದ್ದರು. ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಇವರಿಗೆ ಇರಲಿಲ್ಲ. ಕೆಲವು ವ್ಯಾಪಾರಿಗಳು ಇವರ ಬಳಿ ಬರುತ್ತಿದ್ದರು. ಆಗ ಬ್ರಹ್ಮ ತಂದೆ ಕೇಳುತ್ತಿದ್ದರು, ಮೊದಲು ನೀವು ಇದನ್ನು ಹೇಳಿ, ನೀವು ವ್ಯಾಪಾರಿ ಆಗಿದ್ದೀರೋ ಅಥವಾ ಏಜೆಂಟ್ ಆಗಿದ್ದೀರೋ, ನಿಮ್ಮ ಹಿಸ್ಟ್ರಿ ಹೇಳಿ ಎಂದು. ನೀವೀಗ ಉದ್ಯೋಗ ವ್ಯವಹಾರದ ಕಡೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬಾರದು. ಉದ್ಯೋಗವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಈಗ ಕಲಿಯುಗ ಪೂರ್ಣ ಆಗಿ ಸತ್ಯುಗ ಬರುತ್ತಾ ಇದೆ. ಪತಿತರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತೀರಾ. ಪವಿತ್ರತೆಯ ಧಾರಣೆ ತಂದೆಯ ನೆನಪಿನಿಂದ ಚೆನ್ನಾಗಿ ಆಗುತ್ತದೆ. ಪತಿತರನ್ನು ನಾವೀಗ ನೆನಪು ಮಾಡುವುದಿಲ್ಲ. ಒಂದು ವೇಳೆ ಪತಿತರನ್ನು ನೆನಪು ಮಾಡಿದರೆ ಧಾರಣೆ ಆಗುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ಅದೃಷ್ಟಕ್ಕನುಸಾರವಾಗಿ ಪುರುಷಾರ್ಥ ಮಾಡುತ್ತಾರೆ. ಅದೃಷ್ಟಕ್ಕನುಸಾರವಾಗಿ ಪುರುಷಾರ್ಥ ಮಾಡಲು ಮಕ್ಕಳಿಗೆ ಸಮಯ ಸಿಗುತ್ತದೆ. ಕೆಲವರಿಗೆ ತಂದೆಯನ್ನು ನೆನಪು ಮಾಡಲು ಸಮಯವೇ ಸಿಗುವುದಿಲ್ಲ. ಯಾರಿಗೆ ತಂದೆಯನ್ನು ನೆನಪು ಮಾಡಲು ಸಮಯ ಸಿಗುವುದಿಲ್ಲವೋ ಅವರು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಯಾರು ಎಷ್ಟು ಪ್ರಯತ್ನ ಪಟ್ಟು ಕಲ್ಪದ ಹಿಂದೆ ತಂದೆಯನ್ನು ನೆನಪು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪ್ರಯತ್ನ ಪಡುತ್ತಾರೆ. ಪ್ರತಿಯೊಬ್ಬರೂ ಸ್ವಯಂಗೋಸ್ಕರ ಪ್ರಯತ್ನ ಪಡಬೇಕು. ಆ ಸಂಪಾದನೆಯಲ್ಲೂ ಕೂಡ ನಷ್ಟ ಆಗುತ್ತದೆ. ನಷ್ಟ ಆದಾಗ ಮೊದಲಿನ ಕಾಲದವರು ಹೇಳುತ್ತಿದ್ದರು, ಈಶ್ವರನ ಇಚ್ಛೆ ಎಂದು. ಈಗ ಹೇಳುತ್ತಾರೆ, ನಾಟಕದಲ್ಲಿ ಫಿಕ್ಸ್ ಆಗಿದೆ, ಕಲ್ಪದ ಮೊದಲೂ ಕೂಡ ಅದೇ ರೀತಿ ಆಗಿತ್ತು ಎಂದು. ಈ ರೀತಿಯಲ್ಲ, ಈಗ ನಾವು 4 ಗಂಟೆ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ. ಮುಂದಿನ ಕಲ್ಪದಲ್ಲಿ ನಾವು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಇಲ್ಲಿ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಯಾರು ಈಗ ಪುರುಷಾರ್ಥ ಮಾಡುತ್ತಾರೋ ಕಲ್ಪ ಕಲ್ಪವೂ ಅವರೇ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ. ಅಂದ ಮೇಲೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೋಡಿಕೊಳ್ಳಿ. ನನ್ನ ಬುದ್ಧಿ ಎಲ್ಲೆಲ್ಲಿ ಅಲೆದಾಡುತ್ತಿದೆ ಎಂದು ನೋಡಿಕೊಳ್ಳಿ. ಮಲ್ಲಯುದ್ಧ ಮಾಡುತ್ತಿದ್ದೀರಾ? ಮಲ್ಲಯುದ್ಧದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತಾರೆ. ನೀವೀಗ ಎಚ್ಚರಿಕೆಯಿಂದ ಇರಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ಗುಡ್ ನೈಟ್. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬುದ್ಧಿವಂತರಾಗುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದು ನಿಮ್ಮ ಬುದ್ಧಿಯನ್ನು ಪಾರಸದ ಸಮಾನ, ಚಿನ್ನದ ಸಮಾನ ಮಾಡಿಕೊಳ್ಳಿ. ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡದಂತೆ ನೋಡಿಕೊಳ್ಳಿ. ತಂದೆ ಏನನ್ನು ತಿಳಿಸುತ್ತಿದ್ದಾರೋ ಅದೇ ಜ್ಞಾನದ ಬಗ್ಗೆ ವಿಚಾರ ಮಾಡಿ. ಸೆಕೆಂಡ್ ಪಾಯಿಂಟ್, ಭ್ರಮರಿ ಆಗಿ ಜ್ಞಾನದ ಬೂಬೂ ಮಾಡಿ ನರಕವಾಸಿ ಕೀಟವನ್ನು ದೇವಿ ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ಶುಭ ಕಾರ್ಯವನ್ನು ಮಾಡುವಾಗ ಎಂದೂ ತಡ ಮಾಡಬಾರದು, ಶುಭ ಕಾರ್ಯದಲ್ಲಿ ಲೇಟ್ ಮಾಡಬಾರದು. ತಮ್ಮ ಸೋದರ ಸೋದರಿಯರನ್ನು ರಕ್ಷಣೆ ಮಾಡಬೇಕು. ವರದಾನ, ಅವಿನಾಶಿ ಸುಮಂಗಳೇತನ ಮತ್ತು ಭಾಗ್ಯದ ತಿಲಕದಾರಿಗಳಾಗಿ, ಭವಿಷ್ಯದ ರಾಜ್ಯ ತಿಲಕಕ್ಕೆ ಅಧಿಕಾರಿ ಆಗಿ, ಸಂಗಮ ಯುಗದಲ್ಲಿ ದೇವರ ದೇವ ಸರ್ವ ದೇವತೆಗಳಿಗೂ ದೇವನಾದಂತಹ ಪರಮಾತ್ಮ ತಂದೆಯ ಮೂಲಕ ಸುಮಂಗಳೇತನ ಪ್ರಾಪ್ತಿಯಾಗಿದೆ ಮತ್ತು ಪರಮಾತ್ಮನ ಸಂತಾನ ಅಥವಾ ಈಶ್ವರನ ಸಂತಾನ ಆಗುವಂತಹ ಭಾಗ್ಯದ ತಿಲಕ ಪ್ರಾಪ್ತಿಯಾಗಿದೆ.
ಒಂದು ವೇಳೆ ಈ ಸುಮಂಗಳೇತನ ಮತ್ತು ಭಾಗ್ಯದ ತಿಲಕ ಅವಿನಾಶಿಯಾಗಿತ್ತು ಅಂದರೆ ಮಾಯೆ ಈ ತಿಲಕವನ್ನು ಅಳಿಸಲು ಸಾಧ್ಯ ಇಲ್ಲ. ಯಾರು ಇಲ್ಲಿ ಸುಮಂಗಳೆಯರಾಗಿ ಇರುತ್ತಾರೋ ಮತ್ತು ಭಾಗ್ಯದ ತಿಲಕಧಾರಿಗಳಾಗಿರುತ್ತಾರೋ ಅವರು ಭವಿಷ್ಯದ ರಾಜ್ಯ ತಿಲಕಧಾರಿಗಳಾಗುತ್ತಾರೆ. ಪ್ರತಿಯೊಂದು ಜನ್ಮದಲ್ಲೂ ರಾಜ್ಯ ತಿಲಕದ ಉತ್ಸವ ನಡೆಯುತ್ತದೆ. ರಾಜನ ಜೊತೆಗೆ ರಾಯಲ್ ಫ್ಯಾಮಿಲಿಯ ತಿಲಕದ ದಿವಸವನ್ನೂ ಕೂಡ ಆಚರಣೆ ಮಾಡಲಾಗುತ್ತದೆ. ಶ್ಲೋಗನ್: ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರಿ, ಆಗ ಪ್ರೀತಿ ಪರಿಶ್ರಮವನ್ನೂ ಕೂಡ ಸಮಾಪ್ತಿ ಮಾಡಿಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.